ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಅಫಿಷಿಯಲ್ ಆಗಿ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಯಾವ ಒಂದು ದಿನಾಂಕದಂದು ಏಳನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಲಾಗುವುದು ಆರ್ಥಿಕ ಇಲಾಖೆ ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆಯಾ ಎಂಟರಿಂದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅಂತ ಹೆಚ್ಚಳ ಎಂದು ಇಲ್ಲಿ ನ್ಯೂಸ್ ಪೇಪರ್ಸ್ಗಳಲ್ಲಿ ನೀವು ಹೆಡ್ಲೈನ್ಸ್ಗಳನ್ನು ನೋಡ್ತಾ ಇದ್ದೀರಾ ಹಾಗಾದರೆ ಯಾವ ರೀತಿ ಅದು ಎಂಟು ಪರ್ಸೆಂಟ್ ಅಂತ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಏನಾಗುತ್ತೆ ಎಲ್ಲೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಸೊ ಬೇಸಿಕಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏಳನೇ ವೇತನ ಸಮಿತಿ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ರಷ್ಟು ವೇತನದಲ್ಲಿ ಹೆಚ್ಚಳ ಮಾಡಬೇಕು ಅಂದರೆ ಫಿಟ್ಮೆಂಟ್ ಅನ್ನು ನೀಡಬೇಕು ಅನ್ನೋ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಅದಕ್ಕೆ ಇವಾಗ ಆರ್ಥಿಕ ಇಲಾಖೆ ಪ ಒಂದು ಕುಲಂಕುಷವಾಗಿ ಪರಿಶೀಲಿಸಿ ಶೇಕಡಾ ಇಪ್ಪತ್ತೈದರಷ್ಟು ಮಾತ್ರ ಫಿಟ್ಮೆಂಟನ್ನು ನಾವು ನೀಡಬಹುದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಅದರ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರ ಆಲ್ರೆಡಿ ಪಡಿತಾ ಇದ್ದೀವಿ ಎಂಟು ಪರ್ಸೆಂಟ್ ಮಾತ್ರ ವೇತನದಲ್ಲಿ ಇಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಅದನ್ನೇ ಒಂದು ನ್ಯೂಸ್ ಪೇಪರಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಹೆಡ್ಲೈನ್ಸ್ ಮಾಡ್ತಾ ಇರುವಂಥದ್ದು ಇನ್ನು ಎಂಟು ಪರ್ಸೆಂಟ್ ವೇತನ ಹೆಚ್ಚಳ ಮಾತ್ರ ಸರ್ಕಾರಿ ನೌಕರಿಗೆ ಅಂತ ಆ್ಯಂಡ್ ಅದು ಕೂಡ ಇನ್ನೂ ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ ಎಲ್ಲ ಎಲೆಕ್ಷನ್ಸ್ಗಳು ಮುಗಿದ ಮೇಲೆ ಜೂನ್ನಲ್ಲಿ ಎಲೆಕ್ಷನ್ಸ್ಗಳ ಒಂದು ಕೌಂಟಿಂಗ್ಗಳ ನಂತರ ಚುನಾವಣಾ ನೀತಿ ಸಂಹಿತೆ ಕಂಪ್ಲೀಟ್ ಆಗುತ್ತೆ ಆವಾಗ ಈ ಒಂದು ಆರ್ಥಿಕ ಇಲಾಖೆಯ ಕಡೆಯಿಂದ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸ್ಟೆಪ್ಸನ್ನು ತೆಗೆದುಕೊಳ್ಳಲಾಗುವುದು ಅಂತ ಹೇಳಲಾಗ್ತಾ ಇದೆ ಏನು ಸಿ ಎಸ್ ಷಡೇರಿಯವರು ನಲವತ್ತರಿಂದ ನಲವತ್ತೈದು ಪರ್ಸೆಂಟ್ ಫಿಟ್ಮೆಂಟ್ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಲ್ಲವೂ ಕೂಡ ಇಲ್ಲಿ ಹುಷಿಯಾಗಿದ್ದು ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಫಿಟ್ಮೆಂಟ್ಗೆ ವಿಚ್ ಇಸ್ ಲೆಸ್ ದೆನ್ ಸಿಕ್ಸ್ ಪೇ ಕಮಿಷನ್ ಸಿಕ್ಸ್ ಪೇ ಕಮಿಷನಲ್ಲಿ ಅಲ್ಲಿ ಮೂವತ್ತು ಪರ್ಸೆಂಟ್ ಆದರೂ ಫಿಟ್ಮೆಂಟ್ ನೀಡಿದ್ರು ಇಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಫಿಟ್ಮೆಂಟ್ ನೀಡ್ತಾ ಇದ್ದು ಸರ್ಕಾರಿ ನೌಕರಿಗೆ ಇದರಲ್ಲಿ ಕಂಪ್ಲೀಟ್ ಆಗಿರುವಂಥ ಅನ್ಯಾಯವನ್ನ ಸರ್ಕಾರ ಮಾಡ್ತಾ ಇದೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ